ತಂದೆಗೆ ತಕ್ಕ ಮಗ ಅನಿಸ್ಕೊಳ್ಬೇಕು ಆದರೆ ತಂದೆಗೆ ಗೌರವ ಕೊಡೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಾರೆ ಇಲ್ಲಿ ತಂದೆಯ ಹೆಸರನ್ನೇ ಕೆಡಿಸೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪಿ ಐ ನೇಮಕಾತಿ ಪರೀಕ್ಷೆ ಅಕ್ರಮ ಪ್ರಕರಣದಲ್ಲಿ ಜೈಲು ಪಾಲ್ ಆಗಿರುವಂತಹ ಎಡಿಜಿಪಿ ಅಮೃತ್ ಪೌಲ್ ಮಾಡಿದಂತಹ ಆಸ್ತಿ ನೋಡಿಗ ಸಿಐ ಡಿ ಅಧಿಕಾರಿಗಳು ಶಾಕ್ ಆಗ್ಬಿಟ್ಟಿದ್ದಾರೆ ಅಮೃತ್ ಪೌಲ್ ತಮ್ಮ ತಂದೆಯ ಹೆಸರಿನಲ್ಲಿ ನೂರಾರು ಕೋಟಿ ಮೌಲ್ಯದ ಜಮೀನು ಮಾಡಿರೋದು ಪತ್ತೆಯಾಗಿದೆ ತಂದೆ ನೇತಾ ರಾಮ್ ಬನ್ಸಾಲ್ ಹೆಸರಲ್ಲಿ ಎಲ್ಲಾ ಆಸ್ತಿಯನ್ನು ಮಾಡಿದ್ದಾರೆ ಅಮೃತ್ ಪೌಲ್ ಅವರಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಹೊಸ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ನಾಲ್ಕು ಎಕರೆಯಷ್ಟು ಜಾಗದಲ್ಲಿ ಫಾರ್ಮ್ ಹೌಸ್ ಇದೆ ಅದರ ಪಕ್ಕದಲ್ಲೇ ಎಂಟು ಎಕರೆ ಜಮೀನು ಕೂಡ ಖರೀದಿ ಮಾಡಿದ್ದಾರೆ ಶಿಡ್ಲಘಟ್ಟದ ನೆಲಪ್ಪನಹಳ್ಳಿಯಲ್ಲಿ ಎಂಟು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನಿದೆ ನೆಲಪ್ಪನಹಳ್ಳಿ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗ ನೆಲಪ್ಪನಹಳ್ಳಿಯಲ್ಲೇನೇ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಖರೀದಿಸೋದು ಪತ್ತೆಯಾಗಿದೆ ಹರಿಯಾಣದಲ್ಲಿ ಎರಡು ಮನೆ ತಂದೆಯ ಹೆಸರಿನಲ್ಲಿ ಜಮೀನು ಇದೆ ಸದ್ಯ ಅಮೃತ್ ಪೌಲ್ ಬ್ಯಾಂಕ್ ಡೀಟೇಲ್ಸ್ ಮತ್ತು ಆಸ್ತಿ ವಿವರ ಸಿಐಡಿ ಪೊಲೀಸರಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ ನೋಡ್ತಾ ಇದೀರಾ ಚಿಕ್ಕಬಳ್ಳಾಪುರದ ಹೊಸ ಹುಡ್ಡದಲ್ಲಿ ಫಾರ್ಮ್ ಹೌಸು ನಾಲ್ಕು ಎಕರೆ ಜಾಗದಲ್ಲಿರುವಂಥ ಫಾರ್ಮ್ ಹೌಸು ಫಾರ್ಮ್ ಹೌಸ್ ಪಕ್ಕದ ಎಂಟು ಎಕರೆ ಜಮೀನು ಖರೀದಿ ಶಿಡ್ಲಘಟ್ಟದ ನೆಲಪನಹಳ್ಳಿ ಬಳಿ ಎಂಟು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನು ನೆಲಪನಹಳ್ಳಿ ಬಳಿ ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನು ನೆಲಪನಹಳ್ಳಿಯ ಮತ್ತೊಂದೆಡೆ ಮೂರು ಎಕರೆ ಮೂವತ್ತು ಗುಂಟೆ ಜಮೀನು ಹರಿಯಾಣದಲ್ಲಿ ಎರಡು ಮನೆ ತಂದೆ ಹೆಸರಿನಲ್ಲಿ ಜಮೀನು ಇವೆಲ್ಲವೂ ಕೂಡ ಈ ಎ ಡಿ ಜಿ ಪಿಯವರು ಅವರು ಖರೀದಿ ಮಾಡಿರೋದು ಯಾರ ಹೆಸರಲ್ಲಿ ಅಂದ್ರೆ ತಂದೆಯ ಹೆಸರಿನಲ್ಲಿ ಅಂತ